ಬಟ್ ಯಾವಾಗ ಸ್ಟೇಜ್ ತ್ರೀ ಹೋಯ್ತು ಸ್ಟೇಜ್ ಫೋರ್ ಹೋಯ್ತು ಅಂದ್ರೆ ಲಿವರ್ ಕ್ಯಾಲ್ಸಿಯಂ ಮಾರ್ಟೆಡ್ ಜಾಸ್ತಿ ಆಗ್ತಾ ಲಿವರ್ ದೊಡ್ಡ ಆಗಿರಲಿಲ್ಲ ಒಂದ್ ಗಂಟೆ ಆಗಿರುತ್ತೆ. ಅದರಿಂದ ಪೈನ್ ಆಗಲ್ಲ, ಸಿಂಪ್ಟಮ್ ಬರಲ್ಲ, ಅಂದ್ರೆ ಕೆಲವರಿಗೆ ಜಾಂಡಿಸ್ ಏನು ಗೊತ್ತಾಗಲ್ಲ. ಆಸ್ ಯೂಶುವಲ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚಿದ್ರೆ ರಿಸಲ್ಟ್ಸ್ ತುಂಬಾ ಪೂರ್ ಆಗಿಲ್ಲ. ಜನರಲ್ ಆಗಿ ಸ್ಮೋಕಿಂಗ್, ಆಲ್ಕೋಹಾಲ್, ಇನ್ಫೆಕ್ಷನ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಆ್ಯಂಡ್ ನಾರ್ತ್ ಬೆಂಗಳೂರು ಹಾಸ್ಪಿಟಲ್ ಬ್ಯಾಂಗ್ಳೂರ್. ಲಿವರ್ ಕ್ಯಾನ್ಸರಿಂದ ಸಾವಿನ ಅಂದರೆ ಲಿವರ್ ಕ್ಯಾನ್ಸರ್ ಆದವರದ್ದೇ ಸಾವಿನ ಸಂಖ್ಯೆ ಹೆಚ್ಚು ಅನ್ನೋದು ಒಂದು ಸ್ಟಡಿ ಇದೆ. ಹೌದಾ? ಈಗ ಅದರ್ ಕ್ಯಾನ್ಸರ್ಗಳಿಗೆ ಹೋಲಿಸಿದ್ರೆ ಲಿವರ್ ಕ್ಯಾನ್ಸರ್ ಪೇಷಂಟ್ಸ್ ಹೆಚ್ಚು ಸಾಯ್ತಾರೆ. ನಾವು ಜನರಲ್ ಆಗಿ ಈ ಥರ ಹೇಳಕ್ ಆಗೋದಿಲ್ಲ, ಬಟ್ ಓವರಾಲ್ ಆಗಿ ಮಾರ್ಟಾಲಿಟಿ ರೇಟ್ಸ್ ನೋಡಿದ್ರೆ ಕಂಪೇರ್ ಟು ಮೋಸ್ಟ್ ಕಾಮನ್ ಕ್ಯಾನ್ಸರ್, ಈಗ ಲಿವರ್ ಅಷ್ಟು ಕಾಮನ್ ಕ್ಯಾನ್ಸರ್ ಅಲ್ಲ, ಕಂಪೇರ್ ಟು ಬ್ರೆಸ್ಟ್ ಕ್ಯಾನ್ಸರ್ ಆಯಿತು, ಸರ್ವೈಕಲ್ ಕ್ಯಾನ್ಸರ್ ಆಯಿತು, ಲಿವರ್ ಕ್ಯಾನ್ಸರ್ದು ಮಾರ್ಟಾಲಿಟಿ ರೇಟ್ ಸ್ವಲ್ಪ ಜಾಸ್ತಿನೇ, ಕ್ಯೂರ್ ರೇಟ್ಸ್ ಕಮ್ಮಿ. ಬಟ್ ಅದರಲ್ಲೂ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಗೊತ್ತಾದರೆ ಕ್ಯೂರ್ ಆಗೋ ಚಾನ್ಸಸ್ ಚೆನ್ನಾಗಿದೆ, 100% ಆಲ್ಮೋಸ್ಟ್ 90% ಕ್ಯೂರ್ ಆಗುತ್ತೆ. ಬಟ್ ಯಾವಾಗ ಸ್ಟೇಜ್ ತ್ರೀಗೆ ಹೋಯ್ತು ಸ್ಟೇಜ್ ಫೋರ್ಗೆ ಹೋಯ್ತು ಅಂದರೆ ಲಿವರ್ ಕ್ಯಾನ್ಸರ್ ಮಾರ್ಟಾಲಿಟಿ ರೇಟ್ ಜಾಸ್ತಿ ಕಂಪೇರ್ ಟು ಅದರ್ ಕ್ಯಾನ್ಸರ್. ಸ್ವಲ್ಪ ಲಿವರ್ ಕ್ಯಾನ್ಸರಲ್ಲಿ ಮಾರ್ಟಾಲಿಟಿ ಕ್ಯೂರ್ ರೇಟ್ಸ್ ಕಮ್ಮಿ. ಯಾಕೆ ಅಂದರೆ ಮೋಸ್ಟ್ ಆಫ್ ದೆಮ್ ಎಲ್ಲರೂ ಅಡ್ವಾನ್ಸ್ ಸ್ಟೇಜಲ್ಲಿ ಬರ್ತಾರೆ, ಯಾಕಂದರೆ ಅದು ಹೊಟ್ಟೆ ಒಳಗಡೆ ಆಗೋದು, ಈಗ ಬ್ರೆಸ್ಟ್ ಆಯಿತು, ಸ್ಕಿನ್ ಆಯಿತು, ಆಚೆ ಕಾಣುತ್ತೆ ನಮಗೆ ಗಾಯ ಆಗಿದೆ, ಅಟ್ಲೀಸ್ಟ್ ಹಾಸ್ಪಿಟಲ್ ಹೋಗ್ತೀವಿ. ಲಿವರ್ ಇರ್ತೋ ದೊಡ್ಡ ಆರ್ಗನ್, ಎಲ್ಲ ಒಂದು ಗಡ್ಡೆ ಆಗಿರುತ್ತೆ, ಅದರಿಂದ ಪೈನ್ ಆಗಲ್ಲ, ಸಿಂಪ್ಟಮ್ ಬರಲ್ಲ, ಅಂದರೆ ಕೆಲವರಿಗೆ ಜಾಂಡಿಸು ಏನೂ ಗೊತ್ತಾಗಲ್ಲ. ನಾವು ಏನಾದರೂ ಹೆಲ್ತ್ ಚೆಕಪ್ ಮಾಡಿಸಿದ್ರೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಈಗ ಬೇರೆ ಯಾವುದೋ ಪ್ರಾಬ್ಲಮ್, ಏನೇ ಹೊಟ್ಟೆ ನೋವು ಅಂತ ಹೋಗಿರ್ತೀವಿ, ಆವಾಗ ಏನಾದ್ರು ಸ್ಕ್ಯಾನ್ ಮಾಡಿದಾಗ ಪಿಕಪ್ ಆಗುತ್ತೆ. ಆ ಥರ ಪಿಕಪ್ ಆದಾಗ ಮಾತ್ರ ನಾವು ತುಂಬ ಸ್ಟಾರ್ಟಿಂಗಲ್ಲಿ ಗೊತ್ತಾಗುತ್ತೆ, ಇಲ್ಲ ಅಂದರೆ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಬರುತ್ತೆ. ಆ್ಯಸ್ ಯೂಶುವಲ್ ಅಡ್ವಾನ್ಸ್ ಸ್ಟೇಜಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚಿದ್ರೆ ರಿಸಲ್ಟ್ಸ್ ತುಂಬ ಪೂರ್ ಆಗಿರುತ್ತೆ. ಲಿವರ್ ಕ್ಯಾನ್ಸರ್ ಮುಖ್ಯವಾಗಿ ಆಲ್ಕೋಹಾಲ್ ಕನ್ಸಂಪ್ಷನ್, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿ ಸಿರೋಸಿಸ್ ಆಫ್ ಲಿವರ್ ಅಂತ ಆಗುತ್ತೆ. ಆಲ್ಕೋಹಾಲ್ ಕುಡಿದು ಕುಡಿದು ಲಿವರ್ ಎಲ್ಲ ಹಾಳಾಗುತ್ತೆ, ರೀಜನರೇಟ್ ಆಗುತ್ತೆ, ಅಂಥವ್ರಲ್ಲಿ ಜಾಸ್ತಿ. ಅದ್ರದ್ದು ಬಿಟ್ಟು ಕೆಲವು ಕೆಮಿಕಲ್ಸಿಂದ ಇದಾಗುತ್ತೆ, ಕೆಲವರು ಕೆಮಿಕಲ್ ಲೈಕ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋರ್ಗಾಗುತ್ತೆ. ಆಮೇಲೆ ಕೆಲವು ಇನ್ಫೆಕ್ಷನ್ಸ್ ಅಂತ ಇರ್ತವೆ, ಹೆಪಾಟೈಟಿಸ್ ಬಿ ಇನ್ಫೆಕ್ಷನ್ ಅಂತ, ಅದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಆ ಥರ ಇನ್ಫೆಕ್ಷನ್ನು ಕ್ರೋನಿಕ್ ಆಗಿ 5 ವರ್ಷ 10 ವರ್ಷ ಇನ್ಫೆಕ್ಷನ್, ಆವಾಗ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ. ಸ್ಮೋಕಿಂಗ್ ಆಲ್ಸೋ ಇದು ಕಾಸ್ ಫಾರ್ ಲಿವರ್ ಕ್ಯಾನ್ಸರ್. ಆಮೇಲೆ ಕೆಲವು ಹೆರಿಡಿಟ್ರಿನೂ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತವೆ, ಕೆಲವು ಸಿಂಡ್ರೋಮ್ಸ್ ಅಂತ ಇರ್ತೀವಿ ಫ್ಯಾಮಿಲಿಯಲ್ಲಿ, ಅದು ಅದ್ರದ್ದು ಪ್ರಮಾಣ ತುಂಬ ಕಮ್ಮಿ, 10% ಈ ಥರ. ಜನ್ರಲ್ ಆಗಿ ಸ್ಮೋಕಿಂಗು, ಆಲ್ಕೋಹಾಲು, ಇನ್ಫೆಕ್ಷನ್ಸು, ಆಮೇಲೆ ಕ್ರೋನಿಕ್ ಕಂಡೀಷನ್ಸ್ ಲೈಕ್ ಈಗ ಕೆಲವರಿಗೆ ಐರನ್ ಸ್ಟೋರ್ ಆಗ್ಬಿಡುತ್ತೆ ಲಿವರ್ ಜಾಸ್ತಿ, ಈ ಥರದಲ್ಲೂ ಲಿವರ್ ಕ್ಯಾನ್ಸರ್ ಆಗುತ್ತೆ, ತುಂಬ ರೇರ್ ಅವೆಲ್ಲ. ಆದರೆ